ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಮಾಯಣವೆಂದರೆ ನಮಗೆಲ್ಲ ನೆನಪಾಗುವುದು ಶ್ರೀರಾಮ, ಸೀತಾದೇವಿ, ಲಕ್ಷ್ಮಣ, ಹನುಮಂತ ಹಾಗೂ ರಾವಣಾಸುರ. ಹೀಗೆ ರಾಮಾಯಣದಲ್ಲಿ ಎಷ್ಟೋ ಪ್ರಮುಖ ಪಾತ್ರಗಳು ಬಂದರೂ ಕೂಡ ಹೆಚ್ಚು ಗುರುತಿಸಲ್ಪಡದೇ ಇರುವ ಕೆಲವು ಪಾತ್ರಗಳೂ ಇವೆ. ಅಂತಹ ಪಾತ್ರವೇ ಲಕ್ಷ್ಮಣನ ಧರ್ಮಪತ್ನಿಯಾದ ಊರ್ಮಿಳಾದೇವಿಯದು. ತನ್ನ ಸನ್ನಡತೆಯಿಂದಲೇ ಗುರುತಿಸಲ್ಪಟ್ಟ ಊರ್ಮಿಳೆಯು ಮಾಡಿದ ತ್ಯಾಗ ಮಹಾನ್ ತ್ಯಾಗವಾಗಿದೆ. ಲಕ್ಷ್ಮಣನೆಂದರೆ ಊರ್ಮಿಳೆಗೆ ಬಹಳ ಪ್ರೀತಿಯ ಹಾಗೂ ಗೌರವ. ಯಾವುದೇ ಪ್ರತಿಫಲಗಳನ್ನು ಸಹ ಅಪೇಕ್ಷಿಸದೆ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಳು ಊರ್ಮಿಳ. ಪತಿಯೇ ಪರದೈವವೆಂದು ತಿಳಿದ ಊರ್ಮಿಳ ಗಂಡನಿಗೋಸ್ಕರ ಎಂತಹ ತ್ಯಾಗಕ್ಕೂ ಸಿದ್ಧಳಾಗಿದ್ದಳು. ಇಂತಹ ಮಹಾನ್ ತ್ಯಾಗಗಳನ್ನು ಮಾಡಿದಂತಹ ಊರ್ಮಿಳ ತನ್ನ ಗಂಡನಾದ ಲಕ್ಷ್ಮಣನು ದೇಹ ತ್ಯಾಗ ಮಾಡುವಾಗ ಏಕೆ ನಕ್ಕಳು ಹಾಗೂ ಊರ್ಮಿಳೆಯು ಏಕೆ ಮರಣ ಹೊಂದಿದಳು ಎಂಬುದನ್ನು ನಾವು ಈ ವಿಡಿಯೋದ ಮೂಲಕ ತಿಳಿಯೋಣ. ನೀವು ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಜನಕ ಮಹಾರಾಜ ಹಾಗೂ ರಾಣಿ ಸುನಯನ ದಂಪತಿಗಳ ಸುಪುತ್ರಿಯರೇ ಈ ಸೀತಾ ಹಾಗೂ ಊರ್ಮಿಳಾದೇವಿ. ನಂತರದಲ್ಲಿ ಸೀತೆಯನ್ನು ಶ್ರೀರಾಮಚಂದ್ರನು ಹಾಗೂ ಊರ್ಮಿಳೆಯನ್ನು ಲಕ್ಷ್ಮಣನು ವಿವಾಹವಾಗುತ್ತಾರೆ. ಜನಕ ಮಹಾರಾಜನಿಗೆ ಹೊಲದಲ್ಲಿ ದೊರಕಿದಂತಹ ಮಗುವೇ ಸೀತಾ. ಮಿಥಿಲಾನಗರದ ರಾಜನಾದಂತಹ ಜನಕರಾಜನ ಸ್ವಂತ ಮಗಳೇ ಈ ಊರ್ಮಿಳಾದೇವಿ. ಊರ್ಮಿಳಾದೇವಿ ಸ್ವಂತ ಮಗಳಾದರೂ ಸಹ ಸೀತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಿದ್ದರು ಜನಕರಾಜ. ಆದರೂ ಸಹ ಊರ್ಮಿಳಾದೇವಿ ಯಾವತ್ತಿಗೂ ಅಸೂಯೆ ಪಡುವುದಿಲ್ಲ. ಸೀತಾದೇವಿಗಿರುವಷ್ಟೇ ತಾಳ್ಮೆ ಹಾಗೂ ಸಹನಾ ಗುಣಗಳು ಊರ್ಮಿಳೆಗೂ ಇವೆ. ಸೀತಾದೇವಿಗೆ ಸ್ವಯಂವರವನ್ನು ಏರ್ಪಡಿಸಿದಾಗ ಶ್ರೀರಾಮನು ಸ್ವಯಂವರವನ್ನು ಗೆದ್ದು ಸೀತಾದೇವಿಯನ್ನು ವಿವಾಹವಾಗುತ್ತಾನೆ. ಈ ಸ್ವಯಂವರದಲ್ಲಿಯೇ ಶ್ರೀರಾಮನ ಪಕ್ಕದಲ್ಲಿದ್ದ ಲಕ್ಷ್ಮಣನನ್ನು ನೋಡಿದ ಊರ್ಮಿಳೆಗೆ ಲಕ್ಷ್ಮಣನ ಮೇಲೆ ಪ್ರೇಮಾಂಕುರವಾಗುತ್ತದೆ. ಇದನ್ನರಿತ ಜನಕ ಮಹಾರಾಜನು ಶ್ರೀರಾಮಚಂದ್ರನಿಗೆ ಸೀತೆಯನ್ನು ಹಾಗೂ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಟ್ಟು ವಿವಾಹ ಮಾಡುತ್ತಾನೆ. ನಂತರ ಇಬ್ಬರೂ ಸಹ ಅಯೋಧ್ಯೆಗೆ ಸೊಸೆಯರಾಗಿ ತೆರಳುತ್ತಾರೆ. ಲಕ್ಷ್ಮಣನಿಗೆ ಊರ್ಮಿಳೆ ಎಂದರೆ ಬಹಳ ಪ್ರೀತಿ. ಸೀತಾರಾಮರ ಹಾಗೆ ಊರ್ಮಿಳ ಹಾಗೂ ಲಕ್ಷ್ಮಣರು ಕೂಡ ಆದರ್ಶ ದಂಪತಿಗಳೆಂದೇ ಹೇಳಬಹುದು. ನಂತರ ಕೈಕೇಯಿಯ ಮಾತಿನಂತೆ ಸೀತಾರಾಮರು ವನವಾಸಕ್ಕೆ ಹೋಗಲು ಸಿದ್ಧರಾಗುತ್ತಾರೆ. ಶ್ರೀರಾಮನು ಎಷ್ಟು ಹೇಳಿದರೂ ಕೂಡ ಕೇಳದೆ ಲಕ್ಷ್ಮಣನೂ ಸಹ ಅವರ ಜೊತೆ ಹೊರಡಲು ಸಿದ್ಧನಾಗುತ್ತಾನೆ. ಈ ವಿಷಯವನ್ನು ತಿಳಿದ ಊರ್ಮಿಳೆಯು ನಾನು ನಿಮ್ಮ ಜೊತೆ ಬರುತ್ತೇನೆಂದು ಲಕ್ಷ್ಮಣನಿಗೆ ಕೇಳಿದಾಗ ತಂದೆ ತಾಯಿಯಂತಿರುವ ಸೀತಾರಾಮರ ಸೇವೆ ಮಾಡಲು ನಾನು ಅವರ ಜೊತೆ ಹೋಗಬೇಕಾಗಿದೆ. ನಿದ್ರಾಹಾರಗಳನ್ನು ಬಿಟ್ಟು 14 ವರ್ಷಗಳು ಸಹ ಅವರ ಸೇವೆಯಲ್ಲಿ ನಿರತರಾಗುತ್ತೇನೆ. ನೀನು ಮಾತ್ರ ವೃದ್ಧಾಪ್ಯದಲ್ಲಿರುವ ಅತ್ತೆ ಮಾವರ ಸೇವೆಗಳನ್ನು ಮಾಡುತ್ತಾ ರಾಜ್ಯದ ಪ್ರಜೆಗಳ ಹಾಗು ಹೋಗುಗಳನ್ನು ನೋಡಿಕೋ ಎಂದು ಹೇಳುತ್ತಾನೆ. ನಂತರ ಸೀತಾರಾಮರ ಜೊತೆ ಲಕ್ಷ್ಮಣನೂ ಸಹ ವನವಾಸಕ್ಕೆ ಹೋಗುತ್ತಾನೆ. ಆ ನಂತರ ವನವಾಸದಲ್ಲಿರುವ ಸೀತಾದೇವಿಯನ್ನು ರಾವಣನು ಅಪಹರಿಸುತ್ತಾನೆ. ಆಗ ಶ್ರೀರಾಮ, ಲಕ್ಷ್ಮಣ ಹಾಗೂ ಎಲ್ಲರೂ ಸೇರಿ ಹನುಮಂತನ ಸಹಾಯದಿಂದ ಸೀತಾದೇವಿಯ ಅಡುಗುತಾಣವನ್ನು ಕಂಡುಹಿಡಿಯುತ್ತಾರೆ. ಶ್ರೀರಾಮನು ರಾವಣಾಸುರನನ್ನು ಸಂಹರಿಸಿ ಸೀತಾದೇವಿಯನ್ನು ಕರೆತರುತ್ತಾರೆ. ಆನಂತರ ವನವಾಸ ಮುಗಿದ ಮೇಲೆ ಎಲ್ಲರೂ ಅಯೋಧ್ಯೆಗೆ ಹಿಂದಿರುಗುತ್ತಾರೆ. ಅಲ್ಲಿ ಅಯೋಧ್ಯೆಯ ಸಭೆಯಲ್ಲಿ ನೆರೆದವರೆಲ್ಲರೂ ಶ್ರೀರಾಮನ ವಿಜಯದ ಬಗ್ಗೆ ಹಾಗೂ ಶ್ರೀರಾಮನು ರಾವಣಾಸುರ ಹಾಗೂ ಕುಂಭಕರ್ಣನನ್ನು ಸಂಹರಿಸಿದ ವಿಧಾನದ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಆಗಲೇ ಅಲ್ಲಿಗೆ ಬಂದಂತಹ ಅಗಸ್ತ್ಯ ಮುನಿಗಳು ರಾವಣಾಸುರ ಕುಂಭಕರ್ಣನೇ ಅಲ್ಲದೆ ಅವರಿಬ್ಬರಿಗೂ ಮಿಗಿಲಾದ ರಾವಣಾಸುರನ ಮಗನಾದ ಇಂದ್ರಜಿತ್ತನು ಮಹಾನ್ ಯೋಧನು, ಶಕ್ತಿಶಾಲಿಯೂ, ಪರಾಕ್ರಮಿಯೂ ಆಗಿದ್ದನು. ಇಂತಹ ಯೋಧನಾದ ಇಂದ್ರಜಿತ್ನನ್ನು ಸಂಹರಿಸಿದ್ದು ಈ ಲಕ್ಷ್ಮಣ ಎಂದು ಸಭೆಗೆ ಹೇಳುತ್ತಾನೆ. ಆಗ ಸಭೆಯಲ್ಲಿ ನೆರೆದಿದ್ದವರಲ್ಲಿ ಒಬ್ಬರು, ಓ ಇಂದ್ರಜಿತ್ ಅಷ್ಟು ದೊಡ್ಡ ಯೋಧನೆ ಎಂದು ಕೇಳಿದಾಗ ಅಗಸ್ತ್ಯ ಮುನಿಗಳು ಹೀಗೆ ಹೇಳುತ್ತಾರೆ. ರಾವಣಾಸುರನು ಇಂದ್ರಜಿತ್ತನ ಜನನ ಸಮಯದಲ್ಲಿ ಎಲ್ಲಾ ಗ್ರಹಗಳನ್ನು ತನ್ನ ಸ್ವಾಧೀನದಲ್ಲಿರಿಸಿಕೊಂಡ ನಂತರವೇ ಮಗುವಿನ ಜನನವಾಗುತ್ತದೆ. ಯುದ್ಧದ ಸಮಯದಲ್ಲಿ ಇಂದ್ರಜಿತ್ನನ್ನು ಸಂಹರಿಸುವುದು ಸಾಮಾನ್ಯದ ಮಾತಲ್ಲ. ಅವನನ್ನು ಸಾಯಿಸಬೇಕಾದರೆ 14 ವರ್ಷಗಳ ಕಾಲ ನಿದ್ರಾಹಾರಗಳು ತ್ಯಜಿಸಿರಬೇಕು. ಅಂತಹ ವರವನ್ನು ಪಡೆದಿರುತ್ತಾನೆ ಇಂದ್ರಜಿತ್ ಎಂದು ಹೇಳುತ್ತಾರೆ ಅಗಸ್ತ್ಯ ಮುನಿಗಳು. ಆಗ ಸಭೆಯಲ್ಲಿರುವವರು ಆಶ್ಚರ್ಯಗೊಂಡು, ಹಾಗಾದರೆ ಇಂದ್ರಜಿತ್ನನ್ನು ಲಕ್ಷ್ಮಣನು ಹೇಗೆ ಸಂಹರಿಸಿದ ಎಂದು ಕೇಳುತ್ತಾರೆ. ಆಗ ಶ್ರೀರಾಮನು ತನ್ನ ಸೋದರನಾದ ಲಕ್ಷ್ಮಣನನ್ನು ಕರೆದು 14 ವರ್ಷಗಳ ಕಾಲ ನಿದ್ರಾಹಾರಗಳನ್ನು ಬಿಟ್ಟು ನೀನು ಹೇಗೆ ಜೀವಿಸಿದೆ ಎಂದು ಕೇಳುತ್ತಾರೆ. ನಿಜ ಹೇಳಬೇಕಂದ್ರೆ ಈ ವಿಷಯ ಶ್ರೀರಾಮನಿಗೆ ಗೊತ್ತಿದ್ದರೂ ಸಹ ಸಭೆಯಲ್ಲಿರುವವರ ಸಂದೇಹವನ್ನು ನಿವಾರಿಸಲು ಹೀಗೆ ಕೇಳುತ್ತಾನೆ. ಆಗ ಲಕ್ಷ್ಮಣನು ಹೀಗೆ ಹೇಳುತ್ತಾನೆ, ವನವಾಸಕ್ಕೆ ತೆರಳಿದ ಮೊದಲ ದಿನವೇ ನಾನು ನಿದ್ರಾದೇವಿಯನ್ನು ಪ್ರಾರ್ಥಿಸಿದಾಗ ಆಕೆಯು ಪ್ರತ್ಯಕ್ಷಳಾಗಿ ಏನು ವರವನ್ನು ಬೇಕು ಬೇಡಿಕೋ ಅನ್ನುತ್ತಾಳೆ. ಆಗ ನಾನು ಪೂಜ್ಯ ಸಮಾನರಾದ ನನ್ನ ಅಣ್ಣ ಅತ್ತಿಗೆಯರ ಸೇವೆ ಮಾಡುವುದಕ್ಕೋಸ್ಕರ ನನಗೆ 14 ವರ್ಷಗಳ ಕಾಲ ನಿದ್ರೆ ಬರದ ಹಾಗೆ ವರವನ್ನು ಪ್ರಸಾದಿಸು ತಾಯಿ ಎಂದು ಕೇಳಿದೆ.
ಆಗ ನಿದ್ರಾದೇವಿಯು ಹಾಗೆಯೇ ಆಗಲಿ, ಆದರೆ ಈ 14 ವರ್ಷಗಳ ಕಾಲ ನಿನ್ನ ನಿದ್ದೆಯನ್ನು ಯಾರಾದರೂ ಸ್ವೀಕರಿಸಬೇಕು ಎಂದು ಹೇಳುತ್ತಾಳೆ. ಆಗ ನಾನು ಈ 14 ವರ್ಷಗಳ ನನ್ನ ನಿದ್ದೆಯನ್ನು ನನ್ನ ಪತ್ನಿಯಾದ ಊರ್ಮಿಳೆಗೆ ವರ್ಗಾಯಿಸು ಎಂದು ಕೇಳಿದೆ. ಆದ್ದರಿಂದಲೇ ಊರ್ಮಿಳಾದೇವಿ 14 ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿರುತ್ತಾಳೆ ಎಂದು ಲಕ್ಷ್ಮಣನು ಹೇಳಿದಾಗ ಶ್ರೀರಾಮನು ಮತ್ತೆ, ಈ 14 ವರ್ಷಗಳು ಆಹಾರವನ್ನೂ ಸಹ ಸೇವಿಸದೆ ನೀನು ಹೇಗೆ ಜೀವಿಸಿದೆ? ನಾವು 3 ಹಣ್ಣುಗಳನ್ನು ತಂದು ಎಲ್ಲರೂ ಸಮನಾಗಿ ತೆಗೆದುಕೊಳ್ಳುತ್ತಿದ್ದೇವಲ್ಲ ಎಂದು ಕೇಳಿದಾಗ ಲಕ್ಷ್ಮಣನು, ನೀವು ಕೊಟ್ಟಂತಹ ಹಣ್ಣನ್ನು ಒಂದು ಮರದ ತೊರೆಯಲ್ಲಿ ಇಡುತ್ತಾ ಬಂದೆ, ಹೀಗೆ 14 ವರ್ಷಗಳು ನಿದ್ರಾಹಾರಗಳನ್ನು ತೊರೆದು ನಿಮ್ಮ ಸೇವೆಯಲ್ಲಿ ನಿರತನಾಗಿದ್ದೆ, ಆದ್ದರಿಂದಲೇ ಇಂದ್ರಜಿತ್ನನ್ನು ಸಂಹರಿಸಲು ಸಾಧ್ಯವಾಯಿತೆಂದು ಹೇಳುತ್ತಾನೆ. ಆಗ ಶ್ರೀರಾಮನು, ಹಾಗಾದರೆ ಲಕ್ಷ್ಮಣನು ಮರದ ತೊರೆಯಲ್ಲಿ ಅಡಗಿಸಿರುವ ಹಣ್ಣುಗಳೆಲ್ಲವನ್ನೂ ತರುವಂತೆ ತನ್ನ ಸೈನ್ಯಕ್ಕೆ ಹೇಳುತ್ತಾನೆ. ಆಗ ಸೈನ್ಯವು ಹೋಗಿ ಆ ಹಣ್ಣುಗಳೆಲ್ಲವನ್ನೂ ತಂದು ಶ್ರೀರಾಮನ ಎದುರಿಗಿಡುತ್ತಾರೆ. ಶ್ರೀರಾಮನು ಆ ಹಣ್ಣುಗಳನ್ನು ಲೆಕ್ಕ ಮಾಡಿ ಎಂದು ಸೈನ್ಯಕ್ಕೆ ಹೇಳಿದಾಗ ಅದರಲ್ಲಿ 7 ಹಣ್ಣುಗಳು ಕಡಿಮೆ ಇರುವುದಾಗಿ ತಿಳಿಯುತ್ತದೆ. ಆ 7 ಹಣ್ಣುಗಳ ಬಗ್ಗೆ ಶ್ರೀರಾಮನು ಲಕ್ಷ್ಮಣನಿಗೆ ಪ್ರಶ್ನಿಸಿದಾಗ ಲಕ್ಷ್ಮಣನು ಹೀಗೆ ಹೇಳುತ್ತಾನೆ, ನಾನು ಆ 7 ಹಣ್ಣುಗಳನ್ನೂ ಸಹ ತಿನ್ನಲಿಲ್ಲ. ಮೊದಲನೆಯದಾಗಿ ನಮ್ಮ ತಂದೆ ದೈವಾಧೀನರಾದರೆಂದು ತಿಳಿದಾಗ ನಾವೆಲ್ಲರೂ ಉಪವಾಸವಿದ್ದೆವು. ಇನ್ನು ಎರಡನೆಯದು, ರಾವಣನು ಸೀತಾದೇವಿಯನ್ನು ಅಪಹರಿಸಿದಾಗಲೂ ಸಹ ನಾವು ಆಹಾರವನ್ನು ಮುಟ್ಟಲಿಲ್ಲ. ಮೂರನೆಯದು, ನೀವು ಸಮುದ್ರವನ್ನು ಪ್ರಾರ್ಥಿಸಬೇಕಾದರೂ ಕೂಡ ನಾವೆಲ್ಲರೂ ಉಪವಾಸವಿದ್ದೆವು. ನಾಲ್ಕನೆಯದು, ಇಂದ್ರಜಿತ್ ನಮ್ಮನ್ನು ಬಂಧಿಸಿದಾಗಲೂ ನಾವು ಯಾವುದೇ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಇನ್ನು ಐದನೆಯದು, ಇಂದ್ರಜಿತ್ ಮಾಯಾಸೀತೆಯನ್ನು ದಹಿಸಿದಾಗಲೂ ಸಹ ನಾವು ಉಪವಾಸವಿದ್ದೆವು. ಆರನೆಯದು, ನಾನು ಮೂರ್ಛೆ ಬಂದು ಬಿದ್ದಾಗಲೂ ಸಹ ನಾವು ಯಾವುದೇ ಆಹಾರವನ್ನು ತೆಗೆದುಕೊಂಡಿಲ್ಲ. ಇನ್ನು ಏಳನೆಯದು, ನಾವು ರಾವಣಾಸುರನನ್ನು ಸಂಹರಿಸಿದಾಗ ಯಾವುದೇ ವಿಧವಾದ ಆಹಾರವನ್ನು ತೆಗೆದುಕೊಂಡಿಲ್ಲ ಎಂಬುದು ನಿಮಗೆ ತಿಳಿದ ವಿಷಯವೇ. ಹೀಗಾಗಿ ಅದರಲ್ಲಿ 7 ಹಣ್ಣುಗಳು ಕಡಿಮೆಯಾಗಿವೆ ಎಂದು ಲಕ್ಷ್ಮಣನು ತನ್ನ ಅಣ್ಣನಾದ ಶ್ರೀರಾಮಚಂದ್ರ ಹಾಗೂ ಸಭೆಯ ಮುಂದೆ ವಿವರಿಸುತ್ತಾನೆ. ಹೀಗೆ ಲಕ್ಷ್ಮಣನು 14 ವರ್ಷಗಳ ಕಾಲ ನಿದ್ರಾಹಾರಗಳು ಬಿಟ್ಟು ಸೀತಾರಾಮರಿಗೆ ಸೇವೆ ಮಾಡಲು ಸಾಧ್ಯವಾಗಿದ್ದು ಮಾತ್ರ ಈ ಊರ್ಮಿಳೆಯ ಸಹಾಯದಿಂದಲೇ ಎಂದು ಹೇಳಬಹುದು. ಏಕೆಂದರೆ ಲಕ್ಷ್ಮಣನ ಮಾತಿನಂತೆಯೇ 14 ವರ್ಷಗಳ ಕಾಲ ಯೋಗ ನಿದ್ರೆಯಲ್ಲಿರುತ್ತಾಳೆ ಊರ್ಮಿಳೆ. ಊರ್ಮಿಳೆಗೆ ತನ್ನ ಪತಿಯೆಂದರೆ ಬಹಳ ಗೌರವ ಹಾಗೂ ಪ್ರೀತಿ ಇತ್ತಾದ್ದರಿಂದ ವನವಾಸ ಮುಗಿಸಿ ಹಿಂತಿರುಗಿ ಬಂದ ಪತಿಯ ಸ್ಪರ್ಶವಾಗುತ್ತಿದ್ದಂತೆ ಯೋಗ ನಿದ್ರೆಯಿಂದ ಹೊರಬರುತ್ತಾಳೆ. ನಂತರದ ದಿನಗಳೆಲ್ಲ ತುಂಬಾ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ. ಅವರಿಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಇಬ್ಬರು ಪುತ್ರರೂ ಜನಿಸುತ್ತಾರೆ, ಅವರೇ ಅಂಗದ ಹಾಗೂ ಚಂದ್ರಕೇತು. ಇವರಿಬ್ಬರೂ ಸಹ ಮುಂದಿನ ದಿನಗಳಲ್ಲಿ ಯುವರಾಜರಾಗಿ ಮುಂದುವರಿಯುತ್ತಾರೆ. ಹೀಗೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದ ಲಕ್ಷ್ಮಣನ ಜೀವನದಲ್ಲಿ ಅತ್ಯಂತ ದುಃಖಮಯ ಸಂಘಟನೆಯೊಂದು ನಡೆಯುತ್ತದೆ. ಅದೇ ಲಕ್ಷ್ಮಣನ ರಾಜ್ಯ ಬಹಿಷ್ಕಾರ. ಲಕ್ಷ್ಮಣನು ಮಾತು ತಪ್ಪಿದ್ದರಿಂದಲೇ ಶ್ರೀರಾಮಚಂದ್ರನು ರಾಜ್ಯ ಬಹಿಷ್ಕಾರದ ಶಿಕ್ಷೆಯನ್ನು ನೀಡುತ್ತಾನೆ. ಹೀಗೆ ರಾಜ್ಯ ಬಹಿಷ್ಕಾರಕ್ಕೊಳಗಾದ ಲಕ್ಷ್ಮಣ ತನ್ನ ಅಣ್ಣನನ್ನು ಬಿಟ್ಟಿರಲಾರದೆ ಪಕ್ಕದಲ್ಲೇ ಇರುವ ಸರಯು ನದಿಯಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡುತ್ತಾನೆ. ಲಕ್ಷ್ಮಣನ ದೇಹ ತ್ಯಾಗದ ವಾರ್ತೆಯನ್ನು ಕೇಳಿದಂತಹ ಊರ್ಮಿಳೆಯು ನಗುತ್ತಾಳೆ. ಏಕೆಂದರೆ ವನವಾಸಕ್ಕೆ ಹೋಗುವ ಮೊದಲೇ ಲಕ್ಷ್ಮಣನು, ನಾನು ನಿನ್ನ ಬಳಿ ಇದ್ದರೂ ಇಲ್ಲದಿದ್ದರೂ ಸಹ ನೀನು ಯಾವಾಗಲೂ ನಗು ನಗುತ್ತಲೇ ಇರಬೇಕೆಂದು ಪ್ರಮಾಣ ಮಾಡಿಸಿಕೊಂಡಿರುತ್ತಾನೆ. ಆದ್ದರಿಂದಲೇ ಲಕ್ಷ್ಮಣನ ಮರಣ ವಾರ್ತೆಯನ್ನು ಕೇಳಿದಂತಹ ಊರ್ಮಿಳೆಯು ನಗು ನಗುತ್ತಲೇ ತನ್ನ ಪತಿ ದೇಹ ತ್ಯಾಗ ಮಾಡಿದ ಜಾಗದಲ್ಲಿಯೇ ತಾನೂ ಸಹ ದೇಹ ತ್ಯಾಗ ಮಾಡುತ್ತಾಳೆ. ಹೀಗೆ ಮಹಾನ್ ತ್ಯಾಗಮೂರ್ತಿಯಾದ ಊರ್ಮಿಳೆಯ ಪಾತ್ರ ಮುಗಿಯುತ್ತದೆ.